ಕೊರಟಗೆರೆ ತಾಲೂಕಿನ ಚನ್ನರಾಯ ದುರ್ಗ ಹೋಬಳಿ ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಚಿಕ್ಕರಸನಹಳ್ಳಿ ಗ್ರಾಮದಲ್ಲಿ ಬೆಳ್ಳಂ ಬೆಳಗ್ಗೆಯೇ ಆಹಾರವನ್ನು ಅರಸಿ ಬಂದಂತಹ ಎರಡು ಕರಡಿಗಳು ಊರಿನವರ ಹೊರ ಭಾಗದಲ್ಲಿ ಇರುವಂತಹ ಗ್ರಾಮಠಾಣ ಜಮೀನಲ್ಲಿ ಇರುವಂತಹ ಹಳೆ ಬಾವಿ ಹೊಂಡದಲ್ಲಿ ಅವಿತು ಕುಳಿತಿರುವ ಘಟನೆ ಇಂದು ನಡೆದಿದೆ. ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದ ರೈತರು ಕರಡಿಗಳನ್ನು ನೋಡಿ ಊರಿನ ಹಿರಿಯರ ಗಮನಕ್ಕೆ ತಂದಿದ್ದಾರೆ. ನಂತರ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಮಾಹಿತಿ ತಿಳಿದ ತಕ್ಷಣವೇ ಕೊರಟಗೆರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಮಧುಗಿರಿಯ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳವನ್ನು ಪರಿಶೀಲಿಸಿಕೊಂಡು ಎರಡು ಕರಡಿಗಳ ರಕ್ಷಣೆಗೆ ಮುಂದಾಗಿದ್ದಾರೆ. ನಂತರ ಕೊರಟಗೆರೆ ಆರಕ್ಷಕ ಠಾಣೆಯ ಸಿಪಿಐ ಸಿದ್ದರಾಮೇಶ್ವರ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರಿಗೆ ಧೈರ್ಯ ತುಂಬಿದರು. ಅಪಾಯದ ವಾತಾವರಣ ಇರೋದ್ರಿಂದ ಗಡಿಬಿಡಿಗೊಂಡಂತಹ ಊರಿನ ಗ್ರಾಮಸ್ಥರಿಗೆ ಅರಿವು ಮೂಡಿಸುವ ಕಾರ್ಯವನ್ನ ಮಾಡಿದ್ದಾರೆ. ಸ್ಪ್ರೇ ಮಾಡೋರು ಯಾರು ಇದಾರ ಇವ್ರ ಹತ್ರ ಇಬ್ಬರು ಸಾವು ಮಾಡೋರೆ ಕಾಲೋನಿ ಹತ್ರ ನಮ್ಗೆ ಮಾಹಿತಿ ಬರುತ್ತೆ. ನಾವು ಗ್ರಾಮ ವಾಸ್ತವ್ಯದಲ್ಲಿ ಇದ್ದಾಗ ಮಾಹಿತಿ ಬರುತ್ತೆ, ಈ ತರ ಜೇನುಹುಳ ಕಡಿದ್ಬಿಟ್ಟು ಸತ್ತೋಗಿದ್ದಾರೆ. ಸ್ಥಳಕ್ಕೆ ಬಂದಾಗ ಗೊತ್ತಾಗುತ್ತೆ, ಇಬ್ರು ಆಲ್ರೆಡಿ ಸತ್ತೋಗಿದ್ದಾರೆ, ಒಬ್ರು ಸೀರಿಯಸ್ ಆಗಿದ್ದಾರೆ, ತುಮಕೂರಲ್ಲಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಪೆಟ್ರೋಲ್ ಬಂಕ್ ಅವ್ರಿಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀವಿ, ಅವ್ರು ಸಂಜೆ ಅಷ್ಟೊಳಗೆ ಜೇನಿನ ಇದನ್ನು ತೆಗಿಸ್ತೀವಿ ಅಂತ ಹೇಳಿದ್ದಾರೆ. ಬಟ್ ಕಾಂಪನ್ಸೇಷನ್ ಬಗ್ಗೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್, ಫಾರೆಸ್ಟ್ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ನಾಲ್ಕು ಜನ ಬೇರೆ ಬೇರೆ ನಮ್ಮ ಸೀನಿಯರ್ ಲೆವೆಲಲ್ಲೆಲ್ಲ ಮಾತಾಡ್ತೀವಿ. ಕಾಂಪನ್ಸೇಷನ್ ಈವರೆಗೂ ಯಾವುದೂ ಇಲ್ಲ ಅಂತ ಮಾಹಿತಿ ಬಂದಿದೆ. ಬಟ್ ಆದರೂ ನಾವು ಒಂದು ರೈಟಿಂಗಲ್ಲಿ ಪ್ರೊಸೀಡಿಂಗ್ಸ್ ಮಾಡ್ತೀವಿ. ಮಾಜಿ ಸೆಕ್ರೆಟರಿ ಅಂತ ಮಾಜಿ ಸೆಕ್ರೆಟರಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಾವು ತಗೊಳ್ತಾ ಇದ್ದೀವಿ. ಅದನ್ನ ನಾವು FIR ಮಾಡಿಸ್ತೀವಿ, ಪ್ಲಸ್ PM ರಿಪೋರ್ಟ್ ತಗೊಂತೀವಿ. ನೋಡೋಣ, ಕಾಂಪನ್ಸೇಷನ್ ಕೊಡ್ಬೋದು ಅಂತ ಗೌರ್ಮೆಂಟ್ ಲೆವೆಲ್ ಡಿಸೈಡ್ ಆದ್ರೆ ಕಾಂಪನ್ಸೇಷನ್ ಕೊಡ್ತೀವಿ. ಹಾಸ್ಪಿಟಲ್ ಕೃಷ್ಣಮೂರ್ತಿ ಅಂತ ಹೇಳಿ ಸಂಕರಹಳ್ಳಿ ಸೋಮಣ್ಣ ನಾಲ್ಕು ಜನಕ್ಕೆ ಕೈದಾಗಿದೆ. ಈ ಹಿಂದೆ ಯಾವ್ದಾರು ಈ ತರ ಆಗಿತ್ತ? 15 ಡೇಸ್ ಬ್ಯಾಕ್ ಸೇಮ್ ಇದೆ. ಅವತ್ತೇನ ದಾಳಿ ಮಾಡಿದೆ ಅಂತ ಏನು ಇದಾಗಿಲ್ಲ. ಅದೇ ರೋಡ್ ಎಲ್ಲ ಕಚ್ಚುತ್ತಾ ಇದೆ, ಬಟ್ ಯಾರು ಅರಣ್ಯ ಇಲಾಖೆ ಕಡೆ. ನಿಮ್ಮ ಹೆಸರೇನು? ರಂಗನಾಥ್ ಸರ್. ಯಾವ್ದು? ರಂಗನಾಥ್ ಎಸ್ಗೊಲ್ಲಹಳ್ಳಿ. ಈ ಕೃಷ್ಣಮೂರ್ತಿ ಅವರು ಮಾಮಾ ಇದ್ದಾರೆ. ಕರಸನಹಳ್ಳಿ ಗ್ರಾಮ. ನಾವು ಇಲ್ಲೇ ಬೆಳಿಗ್ಗೆ ಎಲ್ಲ ಎದ್ರಿ ಇಲ್ಲೇ ಕೆಲಸ ಮಾಡ್ಬೇಕು, ಹೊಲ ಎಲ್ಲ ಇಲ್ಲೇ ಇರೋದು ನಮ್ದು. ಇಲ್ಲಿ ಅರಸಿನ ಗಿಡಕ್ಕೆ ಎರಡು ಕಳ್ಳಿ ಬಂದಿದ್ವು. ಯಾರೋ ಹಿಂಗೆ ಅಡಕೆ ಪಟ್ಟೆ ಕೊಯ್ಯಕ್ ಬಂದು ನೋಡಿದ್ರು, ತಿರುಗಾ ಹಿಂಗೆ ಮಾತಾಡ್ತಿದ್ರು, ನಾನು ಕಸ ಹಾಕಿ ಮುಗ್ಬಿಡ್ಸೋಣ ಅಂತ ಹೇಳಿ ಬಂದಿ. ಇಲ್ಲೇ ಮುಗ್ಗಿನ ಗಿಡವೇ ತಿರುಗಾದ್ರು ಅಲ್ಲಿ ಒಂದ್ ಸ್ವಲ್ಪ ಬೇಲಿ ಐತಿ, ಅದ್ರೊಳಗೆ ಹೋಗಿ ಎಲ್ಡೋನು. ಪುಟ್ರಾಜ್ ಅಂತ ಚಿಕ್ಕಸಹಳ್ಳಿ ಎರಡು ಕಾಡಿದ್ದಾವೆ. 6 ಗಂಟೆ 10 ನಿಮಿಷಕ್ಕೆ ನೋಡಿದ್ವಿ ಫಾರೆಸ್ಟ್ನವರು, ತಿರ್ಗಿ ಆಮೇಲೆ ಕೃಷಿ ಇಲಾಖೆಯವರು ಎಲ್ಲ ಬಂದು ಅವನ್ನ ಇದು ಮಾಡ್ತಾ ಇದ್ದಾರೆ. ನೀವು ನೋಡಿದ್ರ ಕರಡಿ ಎಷ್ಟಿದಾವೆ? ಎರಡಿದಾವೆ. ಎಲ್ಲಿ ಯಾವ ತರ ಇದಾವೆ? ಅದು ಕರ್ಗ ಇದಾವೆ ಎರಡು. ಅಲ್ಲಪ್ಪ ಹೇಳಿ ಹೇಳು. ಆಚೆ ಕಡೆ ಬಂದು ಅರಸಿನ ಗಿಡದಡೆ ಇದ್ವು, ಬಂದೀಗ ಬೆಲೆ. ನಂತರ ಘಟನೆಯ ಬಗ್ಗೆ ತಹಶೀಲ್ದಾರರ ಗಮನಕ್ಕೆ ತರಲಾಯಿತು. ತಹಶೀಲ್ದಾರ್ ನಾಹಿದ್ ಜಮ್ ಸೇರಿದಂತೆ ಹಲವು ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರಿಗೆ ಅರಿವು ಮೂಡಿಸಿದರು. ವರದಿ ಮಂಜುನಾಥ್, MN, ಕೊರಟಗೆರೆ.